ಯಾರಿಗೂ ಸ್ಪಷ್ಟ ಫಲಿತಾಂಶ ಇಲ್ಲ ಹುಬ್ಬಳ್ಳಿ ಧಾರವಾಡ ಪಾಲಿಕೆಯಲ್ಲಿ ಅತಂತ್ರವಾಗಿದೆ ಕೊನೆ ನಿಮಿಷದಲ್ಲಿ ಚೇಂಜ್ ಆಗಿರತಕ್ಕಂತ ನಂಬರ್ ಇದು ಹುಬ್ಬಳ್ಳಿ ಧಾರವಾಡ ಪಾಲಿಕೆಯಲ್ಲಿ ಯಾರಿಗೂ ಸ್ಪಷ್ಟ ಫಲಿತಾಂಶ ಇಲ್ಲ ಬಿಜೆಪಿಗೆ ಇತ್ತು ಹಾಗ ನೋಡಕೋದ್ರೆ ಬಟ್ ಸ್ವಲ್ಪ ಚೇಂಜ್ ಆಯ್ತು ನಂಬರ್ ಹಾಗಾಗಿ ಈಗ ನಂಬರ್ ಬದಲಾಗಿದೆ ಹುಬ್ಬಳ್ಳಿ ಧಾರವಾಡ ಬಿಜೆಪಿ 39 ಕಾಂಗ್ರೆಸ್ 33 ಕ್ಕೆ ಬಂದ್ಬಿಟ್ರು ನೋಡಿ ಬಿಜೆಪಿ 39 ಕಾಂಗ್ರೆಸ್ 33 ಹಾಗಾಗಿ ಈಗ ನಂಬರ್ ಏನಾಗುತ್ತೆ ಅಂತಕಂತ ನೋಡಬೇಕು 82 ಕ್ಕೆ 82 ಟ್ರೆಂಡ್ ಸಿಕ್ಬಿಟ್ಟಿದೆ ಅದರ್ಸ್ 9 ಜನ ಇದ್ದಾರೆ 42 ಮ್ಯಾಜಿಕ್ ನಂಬರ್ ಅದರ್ಸ್ 9 ಜನ ಇದ್ದಾರೆ ಮ್ಯಾಜಿಕ್ ನಂಬರ್ 42 ಬಿಜೆಪಿಗೆ ಇನ್ನು 3 ಸೀಟ್ ಬೇಕು ಮತದಾರರು ಕಲ್ಯಾಣ ಕರ್ನಾಟಕವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದಂತ ಬಿಜೆಪಿಗೆ ತಕ್ಕ ಪಾಠ ಕಲಿಸಿದ್ದಾರೆ 2 ವರ್ಷದ ಅವಧಿಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ 371 ಜೆ ತಂದು ನಮ್ಮ ನಾಯಕರಾದಂತ ಮಲ್ಲಿಕಾರ್ಜುನ ಖರ್ಗೆ ಜಿಯವರು ಕಾಂಗ್ರೆಸ್ ಪಕ್ಷ ಶ್ರೀ ಧರಂ ಸಿಂಗ್ ಜಿಯವರು ಎಲ್ಲಾ ಮುಖಂಡರುಗಳು ಏನೊಂದು ಕೊಡುಗೆಯನ್ನು ಕೊಟ್ಟಿದ್ರು ಅದಕ್ಕೆ ನಕಾರಾತ್ಮಕವಾದಂತ ಒಂದು ರೀತಿಯಲ್ಲಿ ಸಂಪೂರ್ಣ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ನಿಷ್ಕ್ರಿಯಗೊಳಿಸಿ ಎರಡನೇ ದರ್ಜೆಯ ನಾಗರಿಕರಂತೆ ವರ್ತನೆ ಮಾಡಿದಂತ ಬಿಜೆಪಿಗೆ ಕಲಬುರಗಿಯಲ್ಲಿ ಅವರು ಎಷ್ಟೇ ಪ್ರಯತ್ನ ಮಾಡಿದ್ರು ಅವರಿಗೆ ಹಿನ್ನಡೆ ಆಗಿದೆ ಇದು ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ ಇದರ ಒಂದು ಸಂದೇಶ ಕರ್ನಾಟಕ ರಾಜ್ಯದಾದ್ಯಂತ ಹೋಗ್ತದೆ ಈ ಚುನಾವಣೆಯಿಂದಲೇ ಅವರ ಡೌನ್ಫಾಲ್ ನ ಪ್ರಾರಂಭ ಆಗ್ತದೆ ಹೀಗಾಗಿ ನಾನು ನನ್ನ ವತಿಯಿಂದ ನಮ್ಮ ಪಕ್ಷದ ಎಲ್ಲಾ ಹಿರಿಯ ಮುಖಂಡರ ವತಿಯಿಂದ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಕಲಬುರಗಿಯ ಪ್ರಜ್ಞಾವಂತ ಮತದಾರರಿಗೆ ಮತ್ತು ಆಯ್ಕೆಯಾದಂತ ಅಭ್ಯರ್ಥಿಗಳೆಲ್ಲರಿಗೂ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸಿ ಈ ಚುನಾವಣೆಯಲ್ಲಿ ನಮ್ಮ ಶ್ರೀ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಜಿಯವರ ಸುರ್ಜೇವಾಲಾ ಜಿಯವರ ನೇತೃತ್ವದಲ್ಲಿ ನಾವು ಒಗ್ಗಟ್ಟಾಗಿ ನಾನು ಅಲ್ಲಿ ಕಾರ್ಯಾಧ್ಯಕ್ಷನಾಗಿ ಉಸ್ತುವಾರಿ ವಹಿಸಿ ಅಲ್ಲೇ ಮುಕ್ಕಾಂ ಹೂಡಿ ಪ್ರಿಯಾಂಕ್ ಖರ್ಗೆ ಅವರು ಅಜಯ್ ಸಿಂಗ್ ರವರು ಶಣ್ ಪ್ರಕಾಶ್ ಪಾಟೀಲ್ ಅವರು ಅಲ್ಲಂ ಪ್ರಭು ಪಾಟೀಲ್ ರವರು ಇನ್ನು ದೊಡ್ಡಬಳ್ಳಾಪುರ ನಗರಸಭೆ ಚುನಾವಣೆಯಲ್ಲಿ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಬಿಜೆಪಿ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಳ್ಳುತ್ತೆ ಅಂತ ಕಂದಾಯ ಸಚಿವ ಅಶೋಕ್ ಅವರು ಹೇಳಿದ್ದಾರೆ ಬಿಜೆಪಿ 12 ಕಾಂಗ್ರೆಸ್ 9 ಜೆಡಿಎಸ್ 7 ಪಕ್ಷೇತರರು 3 ಜನ ಗೆದ್ದಿರತಕ್ಕಂತದ್ದು ಸೋ ದೊಡ್ಡಬಳ್ಳಾಪುರದಲ್ಲಿ ಈಗ ಜೆಡಿಎಸ್ ಜೊತೆ ಬಿಜೆಪಿ ಮೈತ್ರಿ ಆಗುತ್ತೆ ಮಾತಾಡಿದಿನಿ ಅಂತ ಅಶೋಕ್ ಅವರು ಹೇಳಿದರು ಈಗಷ್ಟೇ ಮಾತಾಡಿದಿನಿ ನಾನು ಆಗುತ್ತೆ ನಾವೇ ಅಧಿಕಾರ ಹಿಡಿತೀವಿ ದೊಡ್ಡಬಳ್ಳಾಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರವನ್ನು ಹಿಡಿಯುತ್ತೆ ಅಂತ ಹಾಗೆ ನೋಡೋಕೋದ್ರೆ ಜೆಡಿಎಸ್ ಅಲ್ಲಿ ಬಿಜೆಪಿಗೆ ಸಪೋರ್ಟ್ ಮಾಡಿದ್ರೂ ನಡೆಯುತ್ತೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ರೂ ಅಧಿಕಾರ ಹಿಡಿಬೋದು ಈಗ ಅಲ್ಲಿ ಕಿಂಗ್ ಮೇಕರ್ ಸ್ಥಾನದಲ್ಲಿ ಕೂತಿರೋದು ಜೆಡಿಎಸ್ ದೊಡ್ಡಬಳ್ಳಾಪುರದಲ್ಲಿ ಹಾಗಾಗಿ ಈಗ ಜೆಡಿಎಸ್ ಜೊತೆ ಮೈತ್ರಿ ಆಗೋಗಿದೆ ಅಂತ ಡಿಕ್ಲೇರೇ ಮಾಡಿಬಿಟ್ರು ಯಾರು ಅಶೋಕ್ ಅವರು ಏನು ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವು ಕೂಡ ಕಾದು ನೋಡಬೇಕಾಗಿದೆ ಸದ್ಯಕ್ಕೆ ಏನು ತೀರ್ಮಾನ ಆಗಿದೆ ಅಂತ ಖುಷಿ ತಂದಿದೆ ಹೊಸ ಸರ್ಕಾರ ಬಂದ ಮೇಲೆ ಇವತ್ತು ಬೆಳಗಾಂ ಯಾವತ್ತೂ ಕೂಡ ಯಾವುದೇ ಪೊಲಿಟಿಕಲ್ ಪಾರ್ಟಿ ಗೆಲ್ಲಕ್ಕೆ ಸಾಧ್ಯ ಆಗೇ ಇರಲಿಲ್ಲ ಎಲ್ಲ ರೀತಿ ಹೊಂದಾಣಿಕೆಗಳಾಗೋದು ಈ ಸರಿ ಮೊದಲ ಬಾರಿಗೆ ಬಿ ಜೆ ಪಿಯಲ್ಲಿ ಒಂದು ದೊಡ್ಡ ಸಂಖ್ಯೆಯಲ್ಲಿ ಗೆಲ್ಲೋ ಮುಖಾಂತರ ಒಂದು ಹೊಸ ಇತಿಹಾಸವನ್ನು ಬೆಳಗಾವಿಯಲ್ಲಿ ನಿರ್ಮಾಣ ಮಾಡಿದೆ ಅದೇ ರೀತಿ ಹುಬ್ಬಳ್ಳಿ ಧಾರವಾಡನೂ ಕೂಡ ಸ್ಪಷ್ಟ ಬಹುಮತದತ್ತ ನಾವು ಹೋಗ್ತಾಯಿದ್ದೀರಿ ಕಲಬುರಗಿನೂ ಕೂಡ ಅಲ್ಲಿ ನಮ್ಮದು ಒಳ್ಳೆ ಮೆಜಾರಿಟಿ ಬಂದಿದೆ ಅಲ್ಲೂ ಕೂಡ ಕಳೆದ ಬಾರಿಗಿಂತ ಒಳ್ಳೆ ರಿಸಲ್ಟ್ ಬಂದಿದೆ ದೊಡ್ಡಬಳ್ಳಾಪುರದಲ್ಲೂ ಕೂಡ ಇವತ್ತು ಅಲ್ಲಿ ನಗರಸಭೆಯಲ್ಲೂ ಕೂಡ ಬಿ ಜೆ ಪಿ 12 ಸ್ಥಾನಗಳ ಗೆದ್ದು ಮತ್ತು ಜೆ ಡಿ ಎಸ್ ಮತ್ತು ಇಂಡಿಪೆಂಡೆಂಟ್ ಇವರೆಲ್ಲರೂ ಸೇರಿದ್ರೆ ನಮ್ಮದು ಸರ್ಕಾರ ನನ್ನ ಮಾಹಿತಿ ಪ್ರಕಾರ ಇನ್ನ ಒಂದು ಇಬ್ಬರು ಬರಬಹುದಂತ ಸುದ್ದಿ ಇದೆ ಬಟ್ ಪೈಪೋಟಿ ಇದೆ ಸೊ ಇನ್ನ ಒಂದು ಅರ್ಧ ಗಂಟೆನಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ ಸ್ಪಷ್ಟವಾದಂತ ಏನೋ ಮಾಹಿತಿ ಎಲ್ಲರಿಗೂ ಸಿಗುತ್ತೆ ನಾನು ಹೇಳಿದಂಗೆ ಪಾರ್ಟಿ ವಿಲ್ ಫಾರ್ಮ್ ವಿಲ್ ಫಾರ್ಮ್ ಕಾರ್ಪೊರೇಷನ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಕಾಂಗ್ರೆಸ್ ಲೀಡರ್ಗಳು ಕೂಡ ಮಾತನಾಡ್ತಾ ಇದ್ರು ಪ್ರಿಯಾಂಕ ಖರ್ಗೆ ಈಶ್ವರ್ ಖಂಡ್ರೆ ಅವರು ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ಮಾತನಾಡಿದ್ದಾರೆ ಬಿಜೆಪಿಯಿಂದ ಅಶೋಕ್ ಅವರು ಮಾತಾಡಿದ್ದಾರೆ ಎಲ್ಲರೂ ಕೂಡ ನಮಗೆ ನಮ್ಮ ಪಕ್ಷದ ಸಾಧನೆ ತೃಪ್ತಿ ತಂದಿದೆ ಅಂತಲೇ ಹೇಳ್ಕೊತಾ ಇದ್ದಾರೆ ಎಲ್ಲರೂ ಅದನ್ನೇ ಹೇಳೋದು ನಮ್ಮ ಪಕ್ಷದ ಸಾಧನೆ ನಮಗೆ ತೃಪ್ತಿ ತಂದಿದೆ ಅಂತ ಹಾಗೆ ನೋಡಕ್ಕೆ ಹೋದರೆ ಬೆಳಗಾವಿನಲ್ಲಿ ಬಿಜೆಪಿ 36 ಸ್ಥಾನಗಳನ್ನು ಗಳಿಸಿದರೂ ಕೂಡ
ಕಾಂಗ್ರೆಸ್ ಅವರ ಸಾಧನೆ ತುಂಬ ಕಡಿಮೆ ಇದೆ, 9 ಸ್ಥಾನಗಳಿಗಷ್ಟೇ ಸೀಮಿತವಾಗಿದ್ದಾರೆ. ಸ್ಪಷ್ಟ ಬಹುಮತ ಬೆಳಗಾವಿನಲ್ಲಿ ಬಿಜೆಪಿಗೆ ಬಂದಿದೆ, ಅವರು ಸರ್ಕಾರ ಮಾಡ್ತಾರೆ. ಆದರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಬಿಜೆಪಿ 39, ಕಾಂಗ್ರೆಸ್ 33, ಬಹುಮತಕ್ಕೆ ಬೇಕಾಗಿರೋದು 42. ಹಾಗಾಗಿ ಈಗ ಬಿಜೆಪಿಯವರು 9 ಜನ ಇತರರನ್ನು ಎಳ್ಕೊಂಡು ಬರ್ತಾರಾ ಅಂತ ನೋಡಬೇಕು. ಕಾಂಗ್ರೆಸ್ಗೆ ಸ್ವಲ್ಪ ಕಷ್ಟ ಆಗ್ಬೋದು, ಬಿಜೆಪಿಗಾಗುತ್ತೆ. ಇನ್ನು ಕಲಬುರಗಿನಲ್ಲಿ ಬಿಜೆಪಿ 18, ಕಾಂಗ್ರೆಸ್ 22 ಇದೆ. ಜೆ ಡಿ ಎಸ್ ಅವರು 3 ಜನ ಇದ್ದಾರೆ, ಇತರರು ಒಬ್ಬರಿದ್ದಾರೆ. ಅಲ್ಲಿ ಯಾರನ್ನು ಇಲ್ಲಿ ಬಹುತೇಕ ಕಾಂಗ್ರೆಸ್ ಕಾರ್ಪೊರೇಷನ್ ಫಾರ್ಮ್ ಮಾಡುತ್ತಾ ಏನಾಗುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು, ಏನಾಗುತ್ತೆ ತೀರ್ಮಾನ ಅಂತಕ್ಕಂಥದ್ದು. ಇನ್ನೊಂದು ಅರ್ಧ ಗಂಟೆ ಅಷ್ಟೇ, ನನ್ನ ಪ್ರಕಾರ ಈಗಾಗಲೇ ಹುಬ್ಬಳ್ಳಿ ಧಾರವಾಡದಲ್ಲಿ 82-82 ಟ್ರೆಂಡ್ ಬಂದುಬಿಟ್ಟಿದೆ. ಕಲಬುರಗಿನಲ್ಲಿ ಮಾತ್ರ 55-44 ಟ್ರೆಂಡ್ ಬಂದಿದೆ. ಇನ್ನೂ ಕೂಡ 11 ವಾರ್ಡ್ಗಳದು ಶುರುವಾಗಿಲ್ಲ ಕೌಂಟಿಂಗು. ಹುಬ್ಬಳ್ಳಿ ಧಾರವಾಡ ಆಯಿತು, ಹುಬ್ಬಳ್ಳಿ ಧಾರವಾಡದಲ್ಲಿ ಎಲ್ಲವೂ ಕೂಡ ಆಲ್ಮೋಸ್ಟ್ ಬಂತು. ಬೆಳಗಾವಿನಲ್ಲೂ ಕೂಡ ಬಂದುಬಿಡ್ತು, 55-55 ಬಂದುಬಿಡ್ತು. ಬಿ ಜೆ ಪಿ ಬಂತು, ಅಲ್ಲಿ 36 ಸ್ಥಾನ ಬಿ ಜೆ ಪಿ ಗೆದ್ದುಬಿಟ್ರು. ಈಗ ಡಿಸೈಡ್ ಆಗಬೇಕಾಗಿರ್ತಕ್ಕಂಥದ್ದು ಕಲಬುರಗಿ ಮತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಬಹುಮತ ಅಂತೇನಿಲ್ಲ. ಬಿ ಜೆ ಪಿ ಇಸ್ ದಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ. ಏಕೆಂದರೆ 39 ನಿಂತಿರೋರು ಬಿ ಜೆ ಪಿ ಅವರು, ಅವ್ರಿಗೆ 42 ಬರಬೇಕಾಗಿತ್ತು ಮ್ಯಾಜಿಕ್ ನಂಬರ್, ಬಟ್ ಇಲ್ಲ, 42 ಅವ್ರಿಗಿಲ್ಲ. ಬಟ್ 9 ಜನ ಪಕ್ಷೇತರರಿದ್ದಾರೆ, 3 ಜನರನ್ನು ಕರ್ಕೊಂಬಂದ್ರೆ ಸಾಕು. ಇವರು ಮಾಡ್ತಾರೆ, ಆಡಳಿತ ಪಕ್ಷ ಅಲ್ವಾ, ಅದೇನು ದೊಡ್ಡ ವಿಚಾರ ಅಲ್ಲ. ಸಹಜವಾಗಿ ಆ ಇತರರನ್ನು ಎಲ್ಲರನ್ನು ಕೂಡ ಇವರು ಕರ್ಕೊಂಬಂದು ಕಾರ್ಪೊರೇಷನನ್ನು ಅಧಿಕಾರಕ್ಕೆ ತಗೋತಾರೆ, ಅದೇನು ವಿಚಾರ ಅಲ್ಲ. ಅಲ್ಲಿಗೆ 2 ಬೆಳಗಾವಿ ಮತ್ತು ಬೆಳಗಾವಿ ಮತ್ತು ಹುಬ್ಬಳ್ಳಿ ಧಾರವಾಡ ಬಿ ಜೆ ಪಿ ಪಾಲಾದರೆ ಕಲಬುರಗಿನಲ್ಲಿ ನೋಡೋಣ. 18-22 ಇದ್ದಾರೆ, 18 ಬಿ ಜೆ ಪಿ, 22 ಕಾಂಗ್ರೆಸ್ಸು. ಕಾಂಗ್ರೆಸ್ಗೆ ಚಾನ್ಸ್ ಜಾಸ್ತಿ, 18 ಬಿ ಜೆ ಪಿ, 22 ಕಾಂಗ್ರೆಸ್ ಇರ್ತಕ್ಕಂಥದ್ದು. 28 ಮ್ಯಾಜಿಕ್ ನಂಬರ್, ಕಾಂಗ್ರೆಸ್ಗೆ 6 ಜನ ಬೇಕು, ಬಿ ಜೆ ಪಿಗೆ 10 ಜನ ಬೇಕು. ಬಟ್ 18-10 ಇಲ್ವೇ ಇಲ್ಲ, ಜೆ ಡಿ ಎಸ್ 3, ಅದರ್ಸ್ 1. ಬಟ್ ಇನ್ನೂ ಬರಬೇಕಾಗಿದೆ ನಮಗೆ, ಅಲ್ಲಿ ಇನ್ನೂ ಒಂದಷ್ಟು ಸೀಟ್ಗಳು ಕನ್ಫರ್ಮ್ ಆಗಬೇಕಾಗಿದೆ. ಕಲಬುರಗಿದೊಂದು ಡಿಸೈಡ್ ಆಗ್ತಾ ಇಲ್ಲ, ಯಾಕೆಂದರೆ ಇನ್ನೂ 11 ಸೀಟ್ ಬರಬೇಕು ನಮಗೆ. ಅಲ್ಲಿ 11 ಸೀಟ್ಗಳ ಮತ ಎಣಿಕೆನೇ ಆರಂಭ ಆಗಿಲ್ಲ ಇನ್ನೂ. ಆ 11 ಯಾರ್ಯಾರಿಗೆ ಎಷ್ಟೆಷ್ಟು ಹೋಗುತ್ತೆ ನೋಡಬೇಕು. 22 ಕಾಂಗ್ರೆಸ್ ಅವರಿದ್ದಾರೆ, 18 ಬಿ ಜೆ ಪಿಗಿದೆ, ಇನ್ನೂ 11 ಬರಬೇಕು. ಸೊ ಹಾಗಾಗಿ ಇವಾಗ ಆ 11 ಯಾವ ಪಕ್ಷಕ್ಕೆ ಹೋಗುತ್ತೆ ಅನ್ನೋದ್ರ ಮೇಲೆ ಉಳಿದಂತೆ ಡಿಪೆಂಡ್ ಆಗಿರುತ್ತೆ. ಗೊತ್ತಿಲ್ಲ, ಅಲ್ಲೂ ಜೆ ಡಿ ಎಸ್ ಕಿಂಗ್ ಮೇಕರ್ ಆಗಬಹುದು. 3 ಜನ ಗೆದ್ದಿದಾರಲ್ಲ, ಅವ್ರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಒಂಥರ ಸಮ್ಮಿಶ್ರ ಇದ್ರ ಥರ ಬಂದರೆ, ಅಂದರೆ ಯಾರಿಗೂ ಸ್ಪಷ್ಟ ಬಹುಮತ ಇಲ್ಲ ಅಂದರೆ. ಸೊ ಹಾಗಾಗಿ ಈಗ ಹುಬ್ಬಳ್ಳಿ ಧಾರವಾಡದಲ್ಲಂತೂ ಸರಳ ಬಹುಮತ ಕೂಡ ಇಲ್ಲ ಬಿ ಜೆ ಪಿಗೆ, ಬಟ್ ಬಹುಮತದ ಬಾರ್ಡ್ರಿಗೆ ಬಂದು ನಿಂತ್ಕೊಂಡಿದ್ದಾರೆ. ಆಯಿತು, ಅದು ಒಂದು ಕಡೆ. ಮತ್ತೊಂದು ಕಡೆ ಕ್ಲಿಯರಾಗಿ ಪಿಕ್ಚರ್ ಬಂದಿರೋದು ಬೆಳಗಾವಿನಲ್ಲಿ ಬಿ ಜೆ ಪಿಗೆ ಭಾರಿ ಬಹುಮತ, ಹತ್ರನೂ ಯಾರೂ ಇಲ್ಲ. ಅದು ಆ ಪಕ್ಷಕ್ಕೆ ಇರ್ತಕ್ಕಂಥ ಜನ ಮಾಡಿರ್ತಕ್ಕಂಥ ಆಶೀರ್ವಾದ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಒಂದು ಕಡೆಯಿಂದ ನಾವು ನೋಡಿಕೊಂಡು ಬರ್ತಾ ಇದ್ದೀವಿ, ಬಿ ಜೆ ಪಿ ಕಾಂಗ್ರೆಸ್ ಇವರ ಸಾಧನೆ ಏನು ಅಂತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವ್ರು ಹೇಳೇಬಿಟ್ರು, ನಮ್ಮ ಸಾಧನೆ ನಮಗೆ ತೃಪ್ತಿ ತಂದಿದೆ ಅಂತನ್ಬಿಟ್ಟು. ಸೊ ನೋಡೋಣ, ಅಂತಿಮ ಫಲಿತಾಂಶ ಫೈನಲ್ ಡಿಕ್ಲೇರ್ ಆದಮೇಲೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು.